ಸೊ ಈ ಭಾನುವಾರ ನಡೆದಂಥ ಈ ಮೊಲ ಸಾಕಾಣಿಕೆ ತರಬೇತಿ ಮತ್ತು ಮಾಹಿತಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ಅನಭಾಗದಿಂದ ಆಸಕ್ತಿ ಇದ್ದಂಥ ಏನಪ್ಪ ಅಂದರೆ ಈ ಶಿಬಿರಾರ್ಥಿಗಳು ಏನಪ್ಪ ಅಂತಂದರೆ ತರಬೇತಿಗೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ತಾಳ್ಮೆಯಿಂದ ಕೂತ್ಬಿಟ್ಟು ಈ ಮೊಲ ಸಾಕಾಣಿಕೆ ಯಾವ ಥರ ಮಾಡಬೇಕು, ಮಾರುಕಟ್ಟೆ ಯಾವ ಥರ, ಬೈಬ್ಯಾಕ್ ಯಾವ ಥರ, ರಿಟರ್ನ್ಸ್ ಯಾವ ಥರ, ಜೊತೆಗೆ ಈ ತಾಯಿಮುರುಗಳ ಆರೈಕೆ ಯಾವ ಥರ, ಮರಿಮುರುಗಳ ಆರೈಕೆ ಯಾವ ಥರ, ಜೊತೆಗೆ ಸರ್ಕಾರದಿಂದ ಅನುದಾನ ಸಹಿತವಾಗಿ ಸಾಲ ಸೌಲಭ್ಯ ಎಷ್ಟು ಸಿಗುತ್ತೆ, ಎಷ್ಟು ಪರ್ಸೆಂಟ್ ಸಬ್ಸಿಡಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟು ಇರುತ್ತೆ, ರೀಪೇಮೆಂಟ್ ಆಪ್ಷನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಮೊಲಗಳನ್ನು ಯಾವ ಥರ ನಾವು ಸಾಯಿಸಬೇಕು, ಸಾಕಬೇಕು ಮತ್ತು ಸಾಯಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವರಿಗೆ ಕೊಟ್ಟಿರ್ತೇವೆ. ಇವರು ಹೆಚ್ಚಿನ ಪ್ರಮಾಣದಲ್ಲಿ ಮೊಲ ಸಾಕಾಣಿಕೆ ಮಾಡಲಿ, ಇನ್ನೊಬ್ಬರು ಇವರು ಏನಪ್ಪ ಅಂದರೆ ಮಾದರಿ ಆಗಲಿ ಅಂತಂದ್ಬಿಟ್ಟು ಆಶಿಸ್ತಾ ಇನ್ನೂ ಹೆಚ್ಚಿಗೆ ಈ ಮೊಲ ಸಾಕಾಣಿಕೆ ಸಂಬಂಧಪಟ್ಟಂಗೆ ತರಬೇತಿಯನ್ನು ಪಡೆಯುವಂಥ ಆಸಕ್ತಿ ನಿರುದ್ಯೋಗಿ ಯುವಕರು, ಗೃಹಿಣಿಯರು, ಆಮೇಲೆ ವಯಸ್ಕರು ಬಂದು ನಮ್ಮ ಮೊಲ ಸಾಕಾಣಿಕೆ ತರಬೇತಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಉನ್ನತವಾದಂಥ ಕೊಡುಗೆ ಕೊಡುವುದರ ಮುಖಾಂತರ ತನ್ನ ಆರ್ಥಿಕ ಭದ್ರತೆಯನ್ನು ಉಳಿಸಿಕೊಳ್ಳಿ ಅಂತ ಆಶಿಸ್ತಾ ಎಲ್ಲ ತರಬೇತಿ ಬರುವಂಥ ಶಿಬಿರಾರ್ಥಿಗಳಿಗೆ ವಂದನೆಗಳನ್ನು ಅನುಸರಿಸ್ತೀನಿ.